ಒಂದು ಫಕೀರೇಶ್ವರ ಮಠ, ಅದು ಒಂದು ಜಾತ್ಯತೀತ ಮಠ. ಅದರ ಪೀಠಾಧಿಕಾರಿಗಳಾದಂಥ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಂದ ಅರ್ಜಿ ಹಾಕಿದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ. ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸನ್ನು ಬೆಂಬಲಿಸಬೇಕು ಅಂತೇಳಿ, ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು. ಇವರು ಕೂಡ ಜಾತ್ಯತೀತ ಸ್ವಾಮೀಜಿ. ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಘೋಷಿಸಬೇಕು ಅಂತೇಳಿ, ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಒಂದು ಫಕೀರೇಶ್ವರ ಮಠ, ಅದು ಒಂದು ಜಾತ್ಯತೀತ ಮಠ. ಅದರ ಪೀಠಾಧಿಕಾರಿಗಳಾದಂಥ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಂದ ಅರ್ಜಿ ಹಾಕಿದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ. ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸನ್ನು ಬೆಂಬಲಿಸಬೇಕು ಅಂತೇಳಿ, ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು. ಇವರು ಕೂಡ ಜಾತ್ಯತೀತ ಸ್ವಾಮೀಜಿ. ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಘೋಷಿಸಬೇಕು ಅಂತೇಳಿ, ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ.